ತೆಲಂಗಾಣದ ಸಿರ್ಸಿಲಾದಲ್ಲಿ ತಂದೆಯ ಎದುರೇ 18 ವರ್ಷದ ಯುವತಿಯನ್ನ ಕಿಡ್ನಾಪ್ ಮಾಡಲಾಗಿದೆ. ಕಾರ್ನಲ್ಲಿ ಬಂದ ಆಗಂತುಕರು ತಂದೆ ಜೊತೆ ಕುಳಿತಿದ್ದ 18 ವರ್ಷದ ಯುವತಿಯನ್ನ ಕಿಡ್ನಾಪ್ ಮಾಡಿ ಪರಾರಿಯಾಗಿದ್ದಾರೆ. ಅಪಹರಣದ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮುಸ್ಲಿಂ ವಿದ್ಯಾರ್ಥಿನಿ ಬುರ್ಕಾ ಧರಿಸಿ ಮಾದಪ್ಪನ ಹಾಡು ಹಾಡಿದ್ದಾಳೆ. ಚಾಮರಾಜನಗರದಲ್ಲಿ ಭಾರತೀಯ ಪರಿವರ್ತನಾ ಸಂಘದಿಂದ ಆಯೋಜಿಸಲಾಗಿದ್ದ ಸ್ಪರ್ಧಾತ್ಮಕ ಪರೀಕ್ಷೆ ಕಾರ್ಯಾಗಾರದಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿ ಉಮೆ ಬಸೀರಾ ಅನ್ನೋರು ಸೋಜುಗಾದ ಸೂಜಿ ಮಲ್ಲಿಗೆ ಮಹದೇವ ಹಾಡು ಹಾಡಿದ್ಲು. ಉಮೆ ಬಸೀರಾ ಹಾಡಿಗೆ ಜನರು ಮಾನಸೋತು ಶಿಳ್ಳೆ ಚಪ್ಪಾಳೆ ಹೊಡೆದರು. ಚಿಕ್ಕಮಗಳೂರನ್ನ ಗಡಗಡ ನಡುಗಿಸಿದ್ದ ಒಂಟಿ ಸಲಗ ಭೈರ ಸರಿಯಾಗಿದೆ ಅಂತ ಸುದ್ದಿಯಾಗಿತ್ತು. ಆದರೆ ಇತ್ತೀಚೆಗೆ ಸರಿಯಾದ ಆನೆ ಭೈರ ಅಲ್ಲ ಅನ್ನೋ ಅನುಮಾನ ಜನರನ್ನ ಕಾಡ್ತಾ ಇದೆ. ಶಿಶಿಲಾ ಭಾಗದಲ್ಲಿ ಒಂಟಿ ಸಲಗ ಕಾಣಿಸಿಕೊಂಡಿದೆ. ಭೈರನಂತೆ ಉದ್ದ ಕೋರೆ ಇರೋ ಒಂಟಿ ಸಲಗದ ವಿಡಿಯೋ ವೈರಲ್ ಆಗಿದೆ. ಆದ್ರಿಂದ ಲಕ್ಷ ಲಕ್ಷ ಹಣ ಹೊಳೆಯಲ್ಲಿ ಹುಣಸೆ ತೊಳೆದಂಗಾಗಿದೆ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಫಿಫಾ ವಿಶ್ವಕಪ್ ಗೆದ್ದು ಬೀಗಿದ ಅರ್ಜೆಂಟೀನಾ ತಂಡ ಇಂದು ತವರಿಗೆ ಮರಳಿದೆ. ಲಿಯೋನೆಲ್ ಮೆಸ್ಸಿ ನೇತೃತ್ವದ ತಂಡವನ್ನ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತ ಮಾಡಿದರು. ಏರ್ಪೋರ್ಟ್ ಮುಂದೆ ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಅಭಿಮಾನಿಗಳು ಅರ್ಜೆಂಟೀನಾ ತಂಡಕ್ಕೆ ಸ್ವಾಗತವನ್ನ ಕೋರಿದರು. ದಾವಣಗೆರೆ ನಗರದ ಬಸಾಪುರದಲ್ಲಿ ಒಂದು ವಿಶೇಷ ಜಾತ್ರೆ ನಡೆಯುತ್ತೆ. 2 ದಿನಗಳ ಕಾಲ ನಡೆಯುವ ಮಹೇಶ್ವರ ದೇವರ ದರ್ಶನಕ್ಕೆ ಗಂಡು ಮಕ್ಕಳು ಮಾತ್ರ ಬರಬೇಕು. ಹೆಣ್ಮಕ್ಳು, ಚಿಕ್ಕ ಹೆಣ್ಮಕ್ಳು ಕೂಡ ಬರುವಂತಿಲ್ಲ. ಇನ್ನು ಮೊದಲ ದಿನ ಭಕ್ತರಿಗೆ ಬೋರಾ ಸಕ್ಕರೆ, ಬಾಳೆಹಣ್ಣು, ಹಾಲು, ಅನ್ನದ ಪ್ರಸಾದ ನೀಡ್ತಾರೆ. ಎರಡನೇ ದಿನ ಮಜ್ಜಿಗೆ ಸಾಂಬಾರ್, ಅನ್ನ, ಬಾಳೆಹಣ್ಣನ್ನ ಪ್ರಸಾದವಾಗಿ ನೀಡಲಾಗುತ್ತೆ. ವಿಶೇಷ ಅಂದ್ರೆ ಬಸಾಪುರದ ಪ್ರತಿ ಮನೆಯ ಗಂಡು ಮಕ್ಕಳು ಮಹೇಶ್ವರ ಜಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋ ನಿಯಮ ಇದೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ.